ಆನಂತರ ಈ ಜೋಯಿ ಮನೆತನದಲ್ಲಿ ಬಂದಂತಹ ಪದ್ಧತಿ ಇದು ಬೆಳೆಸ್ತಾ ಹೋಗ್ತಾ ಇದೆ. ಏನ್ರಿ ಇದು ಅಲೆಮಾರಿ ಜೋಯಿಗಳು ನಾವು ಅಲೆಮಾರಿ ಅಂದ್ರೆ ಆತಿಥ್ಯ ಅನ್ನೋದು ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಉಳಿದಿದೆ ನೋಡ್ತಾರೆ. ನೆಂಟ್ರಿ ನೋಡ್ತಾರೆ. ಎಂಟು ಒಂಬತ್ತರಿಂದ ಹತ್ತು ಕಿಲೋಮೀಟರ್ ಒಳಗೆ ನಾವು ಜರ್ನಿ ಮಾಡೋದು. ಈ ತರ ಮಾಡ್ತಾ ಇರಬೇಕಾದ್ರೆ ನಿಮ್ಗೆ ಬಹಳ ಖುಷಿ ಕೊಟ್ಟಂತ ಘಟನೆ ಅಂತಂದ್ರೆ ಏನಾದ್ರು ಒಂದು ನೆನಪು ಮಾಡೋದಾದ್ರೆ ಏನ್ ಮಾಡ್ತೀರಿ? ಚಂದರಿ ಆನಂದ ಜಾಣನಗಲಿ ಬಲು ದೇವನಗಲಿ ಮಾಡಿದ ಚಲ ವಾಸುದೇವ ವಿಠಲ ಎಂತ ಭಕ್ತಿ ವಂತಳಿಕೆ ಕುಂಬಾರಕಿ ಹೆಸರು ಅಣ್ಣಪ್ಪ ಅಂತ. ಅಣ್ಣಪ್ಪ ಅಣ್ಣಪ್ಪ ನಿಮ್ಮ ಹೆಸರು? ನನ್ನ ಹೆಸರು ಶಿವಾನಂದ. ಶಿವಾನಂದ, ಈ ಈ ವೃತ್ತಿಯ ಬಗ್ಗೆ ನನಗೆ ಕೇಳಬೇಕಿತ್ತು. ಯಾಕಂದ್ರೆ ಇದು ಹಳ್ಳಿಯಲ್ಲಿ ಬಂದಾಗ ಈ ರೀತಿ ನಮಗೆ ಸಿಕ್ಕಿತ್ತು. ಈ ವೃತ್ತಿ ಈಗ ನಶಿಸ್ತಾ ಇದೆಯಾ ಅಥವಾ ನಿಮ್ಮ ಮುಂದಿನ ಪೀಳಿಗೆಗೆ ಇದು ಹೋಗ್ತಾ ಇದೆ, ಹೇಗ ಅನಿಸ್ತದೆ ನಿಮಗೆ? ಇದು ಅಪ್ಪಾಜಿ ನಶಿಸಬಾರದು, ಈಗ ನಶಿಸಬಾರದು. ನಾವೆಲ್ಲ ಈಗ ಕಲ್ತಿದ್ದೇವಲ್ಲ ಆತರ, ನಾವು ನಮ್ಮ ಮಕ್ಕಳಿಗೂ ಸಮೇತ ನೀವು ಮನೆ ಮನೆ ಹೋಗೋದು ಬೇಡ, ಫಂಕ್ಷನ್ ಆದ್ರೂ ಹೋಗಿ ಫಂಕ್ಷನ್ ಮಾಡಿ ಅಂತೇಳಿ ನಾವು ಕಲಿಸ್ಕೊಡ್ತಾ. ಅದನ್ನ ನೀವು ಮಾಡ್ತಾ ಇದ್ದೀರ ಮತ್ತೆ ಅದನ್ನ ಆ ಮಕ್ಕಳು ಒಪ್ಕೊಳ್ತಾ ಇದ್ದಾರೆ ಖುಷಿಯಿಂದ. ಈಗ ಭಜನೆ ಮಂದಿರ ಎಲ್ಲಿರ್ತೈತಿ, ಆ ನಂತರ ದೇವ ಮಂದಿರ ಎಲ್ಲಿರ್ತೈತಿ, ಅಲ್ಲಿ ಹೋಗಿ ಭಜನೆ ಮಾಡ್ತಾರೆ. ಏನ್ರಿ ನಾವು ಮಾಡ್ತೇವಿ, ಅವರು ಮಾಡ್ತಾರೆ. ಆ ನಂತರ ಈ ಜೋಯಿ ಮನೆತನದಲ್ಲಿ ಬಂದಂತ ಪದ್ಧತಿ ಇದು ಬೆಳೆಸ್ತಾ ಹೋಗ್ತಾ ಇದೆ. ಏನ್ರಿ ಇದು ಅಲೆಮಾರಿ ಜೋಯಿಗಳು ನಾವು ಅಲೆಮಾರಿ ಜೋಯಿಗಳು. ಪಾಂಡವರ ಕಾಲದಲ್ಲಿ ಅರ್ಜುನ ಈ ವೇಷವನ್ನು ತಾಳಿ 11 ವರ್ಷ ಆಗಿತ್ತಲ್ಲ, ಆವಾಗ ತನ್ನ ತಾಯಿ ಗೊತ್ತಾಗಬಾರ್ದು ಅಂತೇಳಿ ಈ ವೇಷವನ್ನು ಹಾಕೊಂಡು ಬಂದಿದ್ದ. ಇದು ಜೋಯಿ ಜೋಯಿ. ಇನ್ನೊಂದು ಪ್ರಶ್ನೆ, ಈಗ ಹಾಡುಗಳನ್ನು ನೀವು ಕಲ್ತಿರಲ್ಲ, ಇದನ್ನು ಕಲಿಯುವ ಹೇಗೆ? ಬಾಯಿಂದ ಬಾಯಿಗೆ ಅಥವಾ ನೀವು ನಮ್ಮ ಸಾಹಿತ್ಯ ನೋಡಿಕೊಂಡು? ಸಾಹಿತ್ಯ ನೋಡ್ತೀವಿ, ಆದ್ರೆ ದೊಡ್ಡ ಹಾಡು, 10 ನಿಮಿಷದ ಹಾಡು, 20 ನಿಮಿಷದ ಹಾಡು ಇದ್ರೆ ಮಾತ್ರ ಸಾಹಿತ್ಯ ನೋಡ್ತೀವಿ. 5 ನಿಮಿಷ ಬಾಯಿಂದ ಬಾಯಿ, 5 ನಿಮಿಷ. ನಿಮ್ಮ ಈ ಒಂದು ಪಂಥ ಅಥವಾ ಪಂಗಡದೊಳಗಡೆ ಅತಿ ಹೆಚ್ಚು ಕಲ್ತಿದ್ದಾರೆ ಅಂತ ಎಷ್ಟರವರೆಗೂ ಕಲ್ತಿದ್ದಾರೆ ಎಜುಕೇಶನ್? PhD ಮುಗಿಸಿದ್ದಾರೆ. PhD ಕೂಡ ಮುಗಿಸಿದ್ದಾರೆ. ಇದೇ ನಮ್ಮ ಆನಂದ ಜೋಗಿನವರು, ಆನಂದ ತಾಲೂಕಿನವರು, ಅವರು ತಿರುಪಿಗುಡದಲ್ಲಿ ಇದ್ದವರು. ಅವ್ರು PhD ಮಾಡಿ ಒಳ್ಳೆ ಕೋರ್ಸ್ ಮಾಡಿಕೊಂಡು ಈಗ ಹುಬ್ಬಳ್ಳಿಯಲ್ಲಿ. ಈಗ ನಿಮ್ಮ ಮಕ್ಕಳನ್ನು ನೀವು ಶಾಲೆಗೆ ಕಳಿಸೋದ್ರೆ ನಿಲ್ಲಿಸಿಲ್ಲ, ಇದ್ರ ಜೊತೆಗೆ ಈ ವೃತ್ತಿಯನ್ನು ಅಂದ್ರೆ ಈ ಪದ್ಧತಿಯನ್ನು ಮುಂದುವರಿಸಿಕೊಂಡು ಎರಡು. ಈಗ ಒಂದು ದಿನದಲ್ಲಿ ಎಷ್ಟು ಹಳ್ಳಿಗಳನ್ನ ನೀವು ಸಂಪರ್ಕ ಮಾಡಿ? ಸುಮಾರು ಒಂದು 4-5 ಹಳ್ಳಿಗಳನ್ನ ಸಂಪರ್ಕ ಆಗ್ತಿತ್ತು. ಬಹಳ ದೂರ ಇದ್ರೆ ಒಂದು 3-4 ಆಗ್ತಿತ್ತು, ಹತ್ರ ಇದ್ರೆ ಒಂದು 8-9 ಹಳ್ಳಿನೂ ಆಗ್ಬಹುದು. ಆದ್ರೆ 8-9 10 ಕಿಲೋಮೀಟರ್ ಒಳಗೆ ನಾವು ಜರ್ನಿ ಮಾಡೋದು. ಈ ತರ ಮಾಡ್ತಾ ಇರಬೇಕಾದ್ರೆ ನಿಮ್ಗೆ ಬಹಳ ಖುಷಿ ಕೊಟ್ಟಂತ ಘಟನೆ ಅಂತಂದ್ರೆ ಏನಾದ್ರು ಒಂದು ನೆನಪು ಮಾಡೋದಾದ್ರೆ ಏನ್ ಮಾಡ್ತೀರಿ? ನಮ್ಮ ಖುಷಿ ಅಂದ್ರೆ ನಾವು ಒಬ್ರಿಗೊಬ್ರು ನಾವು ನಗೆ ಚಾಟಿ ಮಾಡ್ಕೊಂತ ಹೇಳ್ತೇವೆ ಇರ್ತೇವೆ. ಆದ್ರಿಂದ ಅವರು ನಮ್ಮ ನಂಗೆ ಚಾಟಿ ಮಾಡಿದ್ರೆ ನಾವು ಅವ್ರಿಗೆ ಚಾಟಿ ಮಾಡ್ತೀವಿ. ಆ ನಂತರ ನಾವು ಕಷ್ಟಗಳನ್ನ ಮನೆಯಲ್ಲಿ ಏನ್ ಪಟ್ಟಿದೀವಿ ಅದನ್ನ ಅವ್ರಿಗೆ ಹೇಳ್ತೀವಿ, ಅವ್ರು ಏನ ಪಟ್ಟಿದ್ದಾರೆ ಅದ್ ಹೇಳ್ತಾರೆ. ಆ ನಂತರ ಸ್ವಲ್ಪ ಮಕ್ಕಳಿಗೆ ಏನಾರ ಹೇಳಿದಿವಲ್ಲ ಅದೆಲ್ಲ ಹೇಳ್ಕೊಂಡು ನಾವು ಸಮಯವನ್ನು ಕಳಿತೀವಿ. ನೀವು ಮನೆಗೆ ಹೋಗ್ತಿರಲ್ಲ, ಮನೆಯವರ ರೆಸ್ಪಾನ್ಸ್ ಹೆಂಗಿರ್ತದೆ ಅಂದ್ರೆ ನಿಮ್ಮ ಮನೆಯವರು ಹೆಂಗ್ ಸ್ವೀಕಾರ ಮಾಡ್ತಾರೆ ನಿಮ್ಮನ್ನ? ಮನೆಯವರು ಬಹಳ ಸ್ವೀಕರಿಸ್ತಾರೆ. ಅವರು ಈಗ ಊರು ಊರುಗಳನ್ನ ಅಲಿತಾ ಹೋಗಿ ಬಂದಿದ್ದಾರೆ ಅಂತೇಳಿ ಅವ್ರಿಗೆ ಒಳ್ಳೆ ಸಂತೋಷ ಆಗ್ತೈತಿ. ಆ ನಂತರ ಅವರು ಪ್ರೀತಿಯಿಂದ ಮಾತಾಡೋದು, ಮತ್ ಕಡೆಗೆ ನಮಗೆ ಕೊಡೋದು ಮಾಡೋದು ಏನಾದ್ರೂ ನಮಗೆ ಸಹಕಾರ ಒಳ್ಳೆ ರೀತಿಯಿಂದ ನೋಡ್ತಾರೆ. ಅಂದ್ರೆ ಆತಿಥ್ಯ ಅನ್ನೋದು ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಉಳಿದಿದೆ ನೋಡ್ತಾರೆ. ನೋಡ್ತಾರೆ. ನಮ್ಮ ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ, ಈ ರೀತಿ ಭಾರತದ ಹಳ್ಳಿಗಳಲ್ಲಿರುವಂತಹ ಏನು ಈ ತರ ಕಲೆಗಳಿದೆ, ಜಾನಪದ ಕಲೆಗಳು, ಅವರು ಎಜುಕೇಶನ್ ಪಡಿಬೇಕು, ವಿದ್ಯಾವಂತರು ಆಗ್ಬೇಕು, ಮತ್ತೆ ಇದನ್ನ ಮುಂದುವರಿಸಿಕೊಂಡು ಆಗ್ಲೇನೆ ಭಾರತದ ಎಂಬ ಖುಷಿ ಆಯ್ತು. ಮಾತಾಡ್ತೀನಿ.